ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಆರ್ ಡಿ ಕನ್ನಡ ಕ್ವಿಜ್ ಚಾನೆಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಅಲ್ಲಿ ಆಲ್ ಎಂದು ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಶನ್ ಬರುತ್ತವೆ. ಮೊದಲನೇ ಪ್ರಶ್ನೆ, ಈ ಹಣ್ಣನ್ನು ಫ್ರಿಜ್ ನಲ್ಲಿಟ್ಟರೆ ಸತ್ತೇ ಹೋಗುವುದು ಇದರ ಪೋಷಕಾಂಶ. ಆಪ್ಷನ್ ಎ ಬಾಳೆಹಣ್ಣು, ಬಿ ಲಿಚಿ ಹಣ್ಣು, ಸಿ ಸೇಬು ಹಣ್ಣು, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಹಣ್ಣು. ಸೇಬು ತುಂಬ ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಹಣ್ಣಾಗಿರುತ್ತದೆ. ದಿನನಿತ್ಯ ಒಂದು ಸೇಬು ತಿಂದರೆ ವೈದ್ಯರ ಬಳಿ ಹೋಗುವ ಅಗತ್ಯವೇ ಇರುವುದಿಲ್ಲ ಎಂಬುದು ಗಾದೆ ಮಾತು ನೀವು ಕೇಳಿರಬಹುದು. ಸೇಬನ್ನು ಫ್ರಿಜ್ನಲ್ಲಿಟ್ಟರೆ ಅದರಲ್ಲಿರುವ ಪೋಷಕಾಂಶಗಳು ನಷ್ಟವಾಗುತ್ತವೆ. ಒಂದು ವೇಳೆ ಸೇಬನ್ನು ಫ್ರಿಜ್ನಲ್ಲೇ ಇಡಬೇಕೆಂಬ ಪ್ರಮೇಯ ಬಂದರೆ ಅದನ್ನು ಪೇಪರ್ನಲ್ಲಿ ಸುತ್ತಿ ಇಡಬಹುದು. ಎರಡನೇ ಪ್ರಶ್ನೆ, ಹಾಲಿನ ಪದಾರ್ಥವಾದ ಚೀಸನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಮೂಳೆಗಳು ಗಟ್ಟಿಯಾಗುತ್ತವೆ, ಬಿ ಹೃದಯಕ್ಕೆ ಲಾಭ, ಸಿ ಮೆದುಳಿನ ಶಕ್ತಿ, ಡಿ ಮಲಬದ್ಧತೆ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆಗಳು ಗಟ್ಟಿಯಾಗುತ್ತವೆ. ಚೀಸ್ ಒಂದು ಹಾಲಿನ ಉತ್ಪನ್ನವಾಗಿದೆ, ಹಾಗಾಗಿ ಇದರಲ್ಲಿ ಹಲವು ಪೋಷಕಾಂಶಗಳಿರುತ್ತವೆ. ಇದನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಹಲವು ಆರೋಗ್ಯ ಪ್ರಯೋಜನಗಳು ಸಿಗಬಹುದು. ಚೀಸ್ನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗಿರುತ್ತೆಯಂತೆ, ಹಾಗಾಗಿ ಇದು ಮೂಳೆಗಳ ಶಕ್ತಿಗೆ ಗಟ್ಟಿಮುಟ್ಟಾಗಿ ಕೆಲಸ ಮಾಡುತ್ತದೆ. ಮೂರನೇ ಪ್ರಶ್ನೆ, ಈ ಹಣ್ಣು ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು, ಅದು ಯಾವ ಹಣ್ಣು? ಆಪ್ಷನ್ ಎ ಪಪ್ಪಾಯ ಹಣ್ಣು, ಬಿ ಸಪೋಟೋ ಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಸೇವನೆಯು ಮಾನವರಲ್ಲಿ ಕಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ದ್ರಾಕ್ಷಿ ಸೇವನೆಯು ಕಣ್ಣಿನ ದೃಷ್ಟಿಗೆ ಬಹಳ ಉಪಯುಕ್ತವಾಗಿರುತ್ತವೆ. ದ್ರಾಕ್ಷಿ ಹಣ್ಣು ತಿನ್ನುವುದು ತುಂಬ ಪ್ರಯೋಜನಕಾರಿ ಎಂದು ಸಂಶೋಧಕರು ಹೇಳಿದ್ದಾರೆ. ವಿಶೇಷವಾಗಿ ವೃದ್ಧಾಪ್ಯದಲ್ಲಿಯೂ ಕಣ್ಣಿನ ಸಮಸ್ಯೆ ಇದ್ದರೆ ನೀವು ದ್ರಾಕ್ಷಿ ಹಣ್ಣನ್ನು ತಿನ್ನಬಹುದು. ನಾಲ್ಕನೇ ಪ್ರಶ್ನೆ, ಬೆಂಡೆಕಾಯಿಯನ್ನು ಯಾವ ರೋಗಿಗಳು ಹೆಚ್ಚು ತಿನ್ನಬಾರದು? ಆಪ್ಷನ್ ಎ ಕ್ಯಾನ್ಸರ್ ರೋಗಿಗಳು, ಬಿ ಬಿಪಿ ರೋಗಿಗಳು, ಸಿ ಶುಗರ್ ರೋಗಿಗಳು, ಡಿ ಮೂತ್ರಪಿಂಡ ಸಂಬಂಧಿತ ರೋಗಿಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ಸಂಬಂಧಿತ ರೋಗಿಗಳು. ಯಾರಿಗಾದರೂ ಮೂತ್ರಪಿಂಡ ಸಂಬಂಧಿತ ಕಾಯಿಲೆ ಇದ್ದರೆ ಅವರು ಬೆಂಡೆಕಾಯಿಯನ್ನು ತಿನ್ನುವುದನ್ನು ತಪ್ಪಿಸಬೇಕು, ಅಥವಾ ವೈದ್ಯರನ್ನು ಸಂಪರ್ಕಿಸಿದ ನಂತರ ತಿನ್ನಬಹುದು. ನೀವು ಮೂತ್ರಪಿಂಡದ ಕಲ್ಲುಗಳನ್ನು ಹೊಂದಿದರೆ ಬೆಂಡೆಕಾಯಿಯನ್ನು ತಿನ್ನುವುದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು. ಬೆಂಡೆಕಾಯಿ ಪಲ್ಯವನ್ನು ಹೆಚ್ಚು ಸೇವಿಸಿದರೆ ನಿಮಗೆ ಆ್ಯಸಿಡ್ ಮತ್ತು ಹೊಟ್ಟೆ ಉಬ್ಬರ ಉಂಟಾಗಬಹುದು. ಆದ್ದರಿಂದ ಮೂತ್ರಪಿಂಡ ಸಂಬಂಧಿತ ಕಾಯಿಲೆ ಇರುವವರು ಬೆಂಡೆಕಾಯಿಯನ್ನು ತಿನ್ನುವುದನ್ನು ತಪ್ಪಿಸಬೇಕು. ಐದನೇ ಪ್ರಶ್ನೆ, ತಣ್ಣೀರು ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಮಾನಸಿಕ ನೆಮ್ಮದಿ, ಬಿ ತ್ವಚೆ ಹೊಳಪು, ಸಿ ದೇಹಕ್ಕೆ ಹೆಚ್ಚಿನ ಶಕ್ತಿ, ಡಿ ಸುಲಭ ರಕ್ತ ಸಂಚಾರ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಗಳು. ನೀವೇನಾದರೂ ಪ್ರತಿನಿತ್ಯ ಬಿಸಿನೀರು ಸ್ನಾನವನ್ನು ಮಾಡುತ್ತಿದ್ದರೆ ದಯವಿಟ್ಟು ಎಲ್ಲರೂ ತಣ್ಣೀರು ಸ್ನಾನವನ್ನು ಮಾಡಿ, ಏಕೆಂದರೆ ತಣ್ಣೀರು ಸ್ನಾನದಿಂದ ನಿಮ್ಮ ತ್ವಚೆಯ ಹೊಳಪು ಹೆಚ್ಚುತ್ತದೆ ಮತ್ತು ಕೂದಲಿನಲ್ಲಿನ ಎಣ್ಣೆ ಅಂಶವನ್ನು ತೆಗೆದು ಶುದ್ಧಗೊಳಿಸುತ್ತದೆ. ನೀವು ದೈನಂದಿನ ಜಂಜಾಟಗಳಿಂದ ಬೇಸತ್ತು ಮರಳಿ ಮನೆಗೆ ಬಂದಾಗ ತಣ್ಣೀರು ಸ್ನಾನ ಮಾಡಿದರೆ ನಿಮಗೆ ಹೆಚ್ಚಿನ ಶಕ್ತಿ ಸಿಗುತ್ತದೆ. ಅದರಲ್ಲೂ ಮಧ್ಯಾಹ್ನದ ನಂತರ ತಣ್ಣೀರು ಸ್ನಾನ ಮಾಡಿದರೆ ಇನ್ನೂ ಉತ್ತಮ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ.